श्री गुरुभ्यो नमः। हरि ओम। मंगलने भवभञ्जनने गुणसङ्गदूरदयान्तरङ्गने डिङ्गरिगरनु बिडदे पोरयुव बिरुद मेरेववने विंगडिसि तत्त्वार्थगळ भवहिंगिसुव सुरधेनु रूप कृपांग शंकर लिंग रक्षिसु नम्मनु नवरत कृपांग शंकर लिंग रक्षिसु नम्मनु नवरत सद्गुरु श्री शंकर लिंग भगवान महाराज की जय। अना जानकी जीवन स्मरण जय जय राम जय पुंडरीक वरद पांडुरंग हरि विठ्ठल नामदेव तुकाराम सद्गुरुनाथ महाराज की जय। शंकरं शंकराचार्यं केशवं बादरायणं सूत्र भाष्य कृतं वंदे भगवन्तौ पुनः पुनः भगवन्तौ पुनः पुनः भगवन्तौ पुनः पुनः सकल सद्गुरु भक्त महाशयरल्लि शिरसाष्टांग नमस्कारगळु। ಶ್ರೀ ಶಂಕರಾಚಾರ್ಯರ ಜಯಂತಿ ಮಹೋತ್ಸವದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಶಂಕರಾಚಾರ್ಯರ ಪ್ರಾತಃಸ್ಮರಣ ಸ್ತೋತ್ರದ ವಿವೇಚನೆಗಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಅನುಸಂಧಾನದಿಂದ ಶಂಕರಾಚಾರ್ಯರ ಮೂಲ ತತ್ವವಾದ ಅದ್ವೈತ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ಅದನ್ನು ನಮ್ಮ ಜೀವನದಲ್ಲಿ ಅನುಭವಗಮ್ಯವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅಂತ ನಂಬಿಕೆ ಇದೆ ನನಗೆ. ಜೊತೆಗೆ ಶಂಕರಾಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಇವತ್ತು ಸಂಸ್ಮರಣೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಅಂತ ನನ್ನ ಭಾವನೆ. ಶಂಕರಾಚಾರ್ಯರು ಜಗತ್ತಿಗೆ ಅದ್ವೈತ ಪ್ರತಿಪಾದಕರಲ್ಲಿ, ಶಂಕರಾಚಾರ್ಯರ ಮುಂಚೆನೂ ಅದ್ವೈತ ಪ್ರತಿಪಾದನೆಗಳು ಬೇಕಾದಷ್ಟು ನಡೆದಿದೆ ವೇದ ಉಪನಿಷತ್ತುಗಳಲ್ಲಿ, ಆದರೆ ಸಾಮಾನ್ಯ ಜನರಿಗೂ ಅದು ಅಳವಡುವಂತಹ ಉಪಾಸನಾ ಪದ್ಧತಿಗಳೊಂದಿಗೆ ಸಾಧನೆ ಪದ್ಧತಿಗಳೊಂದಿಗೆ ಅನುಸಂಧಾನ ಜೊತೆ ಜೊತೆಯಾಗಿ ಉಪಾಸನೆಯ ಜೊತೆ ಜೊತೆಯಾಗಿ ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಶಂಕರಾಚಾರ್ಯರಷ್ಟು ಸಮರ್ಥವಾಗಿ ತಿಳಿಸಿಕೊಟ್ಟಂಥ ಮಹಾನುಭಾವರು ಈ ಪ್ರಪಂಚದಲ್ಲಿ ಬೇರೆ ಇಲ್ಲ ಎನ್ನುವುದು ನನ್ನ ಖಚಿತವಾದ ಅಭಿಪ್ರಾಯ. ಆದ್ದರಿಂದಲೇ ಇದಕ್ಕೆ ಇನ್ನೊಂದು ಮೆರುಗು ಸಿಕ್ಕಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ತತ್ವಜ್ಞಾನಿಗಳ ದಿವಸವನ್ನಾಗಿ ಇದನ್ನು ಆಚರಣೆ ಮಾಡ್ತಾ ಇದ್ದೆ. ಇದು ಶಂಕರಾಚಾರ್ಯರಿಗೆ ಮತ್ತು ಜಗತ್ತಿನ ಎಲ್ಲ ಬ್ರಹ್ಮಜ್ಞಾನಿಗಳಿಗೆ ನಾವು ಕೊಡ್ತಕ್ಕಂಥ ಒಂದು ಅಮೂಲ್ಯ ಗೌರವ ಅಂತ ನಾನು ಭಾವಿಸಿದ್ದೇನೆ. ಪ್ರಸ್ತುತ ಶಂಕರಾಚಾರ್ಯರ ಪ್ರಾತಃಸ್ಮರಣ ಸ್ತೋತ್ರವನ್ನು ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಮಹಾರಾಜರು ತಮ್ಮ ನಿತ್ಯ ಗುರುಭಜನ ಪದ್ಧತಿಯಲ್ಲಿ ಅಳವಡಿಸಿದರು. ಯಾಕೆ ಈ ಪ್ರಾತಃಸ್ಮರಣ ಸ್ತೋತ್ರದಿಂದ ಬೆಳಗ್ಗೆ ಎದ್ದ ತಕ್ಷಣ ನಾನು ಆತ್ಮನೇ ಇದ್ದೇನೆ ಎನ್ನುವ ಅನುಸಂಧಾನಕ್ಕೆ ಪ್ರಾರಂಭವಾಗಲಿ, ಅದು ಇಡೀ ದಿನದ 24 ಗಂಟೆಗಳು ಕೂಡ ಅನುಸ್ಯೂತವಾಗಿ ಅದು ಜೀವ ನಮ್ಮ ಅನುಸಂಧಾನದಲ್ಲಿ ಇರಲಿ ಅನ್ನುವ ಮಹತ್ವಾಕಾಂಕ್ಷೆಯಿಂದ ಶಂಕರಲಿಂಗ ಭಗವಾನರು ಆ ಕೆಲಸವನ್ನು ಮಾಡಿದರು. ಅದು ಸಾರ್ಥಕವೂ ಹೌದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮ ಆತ್ಮತತ್ವವನ್ನೇ, ಆದರೆ ಅದಕ್ಕಿಂತ ಶ್ರೇಷ್ಠವಾದ ಕಾರ್ಯ ಯಾವುದಿರ್ತದೆ, ಅದಕ್ಕಿಂತ ಶ್ರೇಷ್ಠವಾದ ಅನುಸಂಧಾನ ಯಾವುದಿರ್ತದೆ, ಅದಕ್ಕಿಂತ ಶ್ರೇಷ್ಠವಾದ ಉಪಾಸನೆ ಯಾವುದಿರ್ತದೆ. ಆದ್ದರಿಂದ ಅದನ್ನು ಕೊಂಚ ನಾವು ವಿಚಾರ ಮಾಡಿದರೆ ನಮ್ಮ ತತ್ವಾನುಸಂಧಾನಕ್ಕೆ ಅನುಕೂಲವಾಗ್ತದೆ ಅಂತ ನಾನು ಭಾವನೆಯಿಂದ ಇವತ್ತು ನನಗೆ ತಿಳಿದ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದ ಆತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂ ಸಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿಮವೈತಿ ನಿತ್ಯಂ ತತ್ ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಘ
ಪ್ರಾತರ್ಭಜಾಮಿ ಮನಸ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲಾಯದನುಗ್ರಹೇಣ ಯನ್ನೇತಿ ನೇತಿ ವಚನೈರ್ನಿಗಮಾ ಅವೋಚೋ ಸ್ತಂ ದೇವದೇವಮಜಮಚ್ಯುತಮಾಹುರಗ್ರ್ಯಂ ಪ್ರಾತರ್ನಮಾಮಿ ತಮಸಃ ಪರಮಾರ್ಕವರ್ಣಂ ಪೂರ್ಣಂ ಸನಾತನಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಮಶೇಷಮೂರ್ತೌ ರಜ್ವಾಭುಜಂಗಮ ಇವ ಪ್ರತಿಭಾಸಿತಂ ವೈ ರಜ್ವಾಭುಜಂಗಮ ಇವ ಪ್ರತಿಭಾಸಿತಂ ವೈ. ಇದು ಪ್ರಾತಸ್ಮರಣ ಸ್ತೋತ್ರದ ಮೂರು ಶ್ಲೋಕಗಳು. ಶಂಕರ ಭಗವತ್ಪಾದರ ರಚನೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಫಲಶ್ರುತಿಯನ್ನು ಜೋಡಿಸಿದ್ದಾರೆ. ಆ ಫಲಶ್ರುತಿಯ ವಿಚಾರವನ್ನು ನಂತರ ನೋಡೋಣ. ಮೊದಲು ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದ ಆತ್ಮತತ್ವಂ ಸಚಿತ್ ಸುಖಂ ಪರಮಹಂಸಗತಿ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿ ಅವೈತಿ ನಿತ್ಯಂ ತದ್ ಬ್ರಹ್ಮ ನಿಷ್ಕಲಮಹಂ ನಚ ಭೂತ ಸಂಗ ಅನ್ನುವ ಶ್ಲೋಕದ ಅರ್ಥವನ್ನು ಸ್ವಲ್ಪ ಮನನ ಮಾಡೋಣ. ನಿಷ್ಕಲವಾದಂಥ ಬ್ರಹ್ಮವೇ ನಾನು, ಈ ಭೂತ ಸಂಘಾತ ಪಂಚಭೂತ ಸಂಘಾತವಾಗಿರತಕ್ಕಂತಹ ಶರೀರ ನಾನಲ್ಲ ಎಂಬ ಆತ್ಮತತ್ವವನ್ನು, ಯಾವ ಆತ್ಮತತ್ವವು ಹೃದಯದಲ್ಲಿ ಸಂಸ್ಫುರವಾಗಿ ಸದಾಕಾಲ ನಿತ್ಯ ಪ್ರಕಾಶಿತವಾಗಿ ಇರ್ತದೆಯೋ, ನಾನೇ 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 ಎಂದು ಹೇಳಿಕೊಳ್ಳುವಂಥ ನಿಜವಾದ ಆತ್ಮ ಯಾವುದಿದೆ, ಅದನ್ನು ಹೃದಯದಲ್ಲಿ ಸಂಸ್ಫುರವಾಗತಕ್ಕಂಥ ಪ್ರತಿಯೊಂದರಲ್ಲಿ ಸಾಕ್ಷಿಭೂತವಾಗಿರತಕ್ಕಂಥ ಆತ್ಮತತ್ವವನ್ನು ನಾನು ಬೆಳಗ್ಗೆ ಎದ್ದು ನೆನೆಸಿಕೊಳ್ತಾ ಇದ್ದೇನೆ, ನೆನಪಿಸಿಕೊಳ್ತಾ ಇದ್ದೇನೆ, ಜ್ಞಾಪಿಸಿಕೊಳ್ತಾ ಇದ್ದೇನೆ. ಅದು ಎಂಥದ್ದದು? ಸಚ್ಚಿತ್ ಸುಖಂ, ಸತ್ ಸನ್ಮಾತ್ರವಾಗಿರತಕ್ಕಂಥದ್ದು, ಅಂದರೆ ಯಾವಾಗಲೂ ಇದೆ ಅನ್ನೋ ಸತ್ ಅಂದರೆ ಯಾವಾಗಲೂ ಇರತಕ್ಕಂಥದ್ದು. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸದಾ ಅಂತ ಗೀತೆಯಲ್ಲಿ ಹೇಳ್ತಾರೆ. ಯಾವುದು ಸದ್ವತ್ವೋ ಅದಕ್ಕೆ ನಾಶವಿಲ್ಲ, ಯಾವುದು ನಾಶವಾಗ್ತದೆಯೋ ಅದು ಸದ್ವಸ್ತುವಲ್ಲ. ಆ ರೀತಿ ಸದ್ವಸ್ತುವಾಗಿರತಕ್ಕಂಥದ್ದು ಮತ್ತು ಚಿನ್ಮಯವಾಗಿರತಕ್ಕಂಥದ್ದು, ಚಿದ್ರೂಪವಾಗಿರತಕ್ಕಂಥದ್ದು, ಅರಿವಿನ ಅಂದರೆ ಪೂರ್ಣಾನುಭವದ ಸ್ವರೂಪವಾಗಿರತಕ್ಕಂಥದ್ದು, ಸುಖಂ ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಹೀಗೆ ಕಡಿವಡೆಯದ ಅರಿವಿನ ಆನಂದ ಸ್ವರೂಪವಾಗಿರತಕ್ಕಂಥ ಆತ್ಮತತ್ವವನ್ನು ನಾನು ಬೆಳಗ್ಗೆ ಎದ್ದು ಸ್ಮರಿಸಿಕೊಳ್ಳುತ್ತೇನೆ, ಜ್ಞಾಪಿಸಿಕೊಳ್ಳುತ್ತೇನೆ, ಅನುಸಂಧಾನಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಅದು ಎಂಥದ್ದು? ಪರಮಹಂಸಗತಿಂ. ಪರಮಹಂಸಗತಿಂ ಅಂದರೆ ಅಲ್ಲಿ ಎರಡು ಅರ್ಥ ಆಗ್ತದೆ. ಒಂದು ಉಪಾಸಕರಿಗೆ ಕೊಟ್ಟ ಕೊನೆಯ ಗುರಿಯಾಗಿರ್ತಕ್ಕಂಥದ್ದು ಅಂತ ಒಂದು ಅರ್ಥ. ಪರಮಹಂಸ ಯತಿಗಳಿಗೆ, ಸನ್ಯಾಸಿಗಳಿಗೆ ಅಥವಾ ಸಾಧಕರಿಗೆ ಅದು ಪರಮಗತಿಯಾಗಿರತಕ್ಕಂಥದ್ದು. ತುರೀಯವೆಂದರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ಮೀರಿ ಸಾಕ್ಷಿ ಸ್ವರೂಪದಲ್ಲಿ ನೆಲೆ ನಿಂತಹ ಒಂದು ಆತ್ಮದ ಸ್ಥಿತಿಯನ್ನು ತುರೀಯ ಅಂತ ಕರೀತಾರೆ. ನಾಲ್ಕನೇ ಅವಸ್ಥೆ ಅಂತ ಕರೀತಾರೆ. ನಿಜವಾಗಿ ನಾಲ್ಕನೇ ಅವಸ್ಥೆ ಅಲ್ಲ ಅದು, ಯಾಕಂದರೆ ಅವಸ್ಥೆಗಳೇ ಇಲ್ಲ, ಅವಸ್ಥೆಗಳು ತೋರಿಕೊಳ್ಳುತ್ತವೆ. ಯಾರಲ್ಲಿ? ಆತ್ಮನಲ್ಲಿ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು ಮತ್ತು ತನಿನಿದ್ರೆ ಅನ್ನತಕ್ಕಂಥ ಮೂರು ಅವಸ್ಥೆಗಳು ಮನುಷ್ಯನ ಜೀವನದಲ್ಲಿ, ದಿನದ ಬದುಕಿನಲ್ಲಿ ಬಂದು ಹೋಗಿ ಬಂದು ಹೋಗಿ ಮಾಡ್ತಾನೆ ಇರ್ತವೆ. ಯಾವುದೊಂದು ಅವಸ್ಥೆಯನ್ನು ತಪ್ಪಿಸಿ ನಾವಿರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ವಿವೇಕಿಗಳು, ಜ್ಞಾನಿಗಳು ಹೇಳ್ತಾರೆ, ಆ ಮೂರು ಅವಸ್ಥೆಗಳಲ್ಲಿ ನೀನಿರ್ತೀಯ, ನಿನ್ನಲ್ಲಿ ಮೂರು ಅವಸ್ಥೆಗಳಿರ್ತವೆ ಅಂತಲ್ಲ. ಅದು ಹೇಗೆ ಅಂದರೆ ಸಾಕ್ಷಿ ಸ್ವರೂಪದಲ್ಲಿ ಮೂರು ಅವಸ್ಥೆಗಳು ನಿನ್ನಲ್ಲಿ ತೋರ್ಗಾಣಿಕೆ ಆಗ್ತವೆ. ನೀನು ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿರ್ತೀಯ. ಮೂರು ಅವಸ್ಥೆಗಳಲ್ಲಿ ನಿನ್ನಲ್ಲಿ ತೋರಿ ಅಡಗುವುದರಿಂದ ಪ್ರತಿಯೊಂದು ಕೂಡ ಹುಸಿಯಾಗಿರ್ತಕ್ಕಂಥದ್ದು, ಹುಸಿ ತೋರಿಕೆಯಾಗಿರತಕ್ಕಂಥದ್ದು. ಆ ಸಾಕ್ಷಿ ಭಾವದಲ್ಲಿ ನಿಲ್ಲುವುದನ್ನು ತುರೀಯ ಅಂತ ನಾಲ್ಕನೇ ಅವಸ್ಥೆ ಅಂತ ಹೇಳಿ ಕರೀತಾರೆ. ಮೂರು ಅವಸ್ಥೆಗಳಿಗೆ ಪರ್ಯಾಯವಾಗಿ ನಾಲ್ಕನೇ ಅವಸ್ಥೆ ಅಂತ ಕರೀತಾರೆ ಹೊರತು ಅದು ನಾಲ್ಕನೇ ಅವಸ್ಥೆ ಅಂತಲ್ಲ, ಅದು ಜ್ಞಾನಾವಸ್ಥೆ. ಆ ಜ್ಞಾನಾವಸ್ಥೆಯಲ್ಲಿ ನಾನು ಆತ್ಮನೇ ಅನ್ನುವ ಅನುಭವವು ಅತ್ಯಂತ ಸ್ಫುಟವಾಗುವುದರಿಂದ ಅದನ್ನು ತುರೀಯವೆಂದು ಕರೀತಾರೆ. ಅಂತಹ ತುರೀಯ ಅವಸ್ಥೆಯಲ್ಲಿ ಬೆಳಗ್ತಾ ಇರತಕ್ಕಂಥ ಸಚ್ಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿಮ ವೈತಿ ನಿತ್ಯಂ. ಯಾವ ತುರೀಯಾವಸ್ಥೆಯಲ್ಲಿರುವ ಸಾಕ್ಷಿ ರೂಪವಾದ ಆ ಪರಮಾತ್ಮ ತತ್ವವೇ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ತಮಿ ನಿದ್ರೆ ಅಂತಕ್ಕಂಥ ಭಾವದಲ್ಲಿ ತೋರಿಕೊಳ್ತವೋ, ತೋರಿಕೊಂಡಂತೆ ಕಾಣಿಸ್ತವೋ ಆತ್ಮನಲ್ಲಿ, ಅಂತಹ
ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೈಕಿ ನಿತ್ಯಂ ತದ್ ಬ್ರಹ್ಮ ನಿಷ್ಕಲಮಹಂ. ಆ ಬ್ರಹ್ಮವು, ಆ ಚೈತನ್ಯವು, ಆತ್ಮ ಚೈತನ್ಯವು ಆ ನಿಷ್ಕಲವಾಗಿರತಕ್ಕಂಥದ್ದು, ಯಾವುದೇ ಕಲೆಗಳಿಂದ ಕೂಡಿಲ್ಲದ ಕಲಾತೀತವಾದ ನಾದ ಬಿಂದು ಕಲಾತೀತವಾಗಿರತಕ್ಕಂಥ ಆತ್ಮತತ್ವವನ್ನು ಪ್ರತಿದಿನವೂ ಬೆಳಗ್ಗೆ ನಾನು ಅದನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ ಅಂತಕ್ಕಂಥದ್ದು ಈ ಮೊದಲನೇ ಪದ್ಯದ ಅರ್ಥ. ಇನ್ನು ಎರಡನೇ ಪದ್ಯ, ಎರಡನೇ ಶ್ಲೋಕ ನೋಡಿದರೆ, ಪ್ರಾತರ್ಭಜಾಮಿ ಮನಸಾವ ಚಸಾಮ ಗಮ್ಯಂ. ಪ್ರತಿದಿನವೂ ನಾನು ಭಜಿಸುತ್ತೇನೆ, ಸ್ತುತಿಸುತ್ತೇನೆ, ಹೊಗಳುತ್ತೇನೆ, ಅದನ್ನೇ ನಾನು ಸ್ತೋತ್ರ ಮಾಡ್ತೇನೆ. ಯಾವುದನ್ನ? ಪ್ರಾತರ್ಭಜಾಮಿ ಮನಸಾ ವಚಸಾಂ ಅಗಮ್ಯಂ. ಮನಸ್ಸಿಗೂ ಮಾತಿಗೂ ನಿಲುಕಲಾರದ ಆ ಆತ್ಮತತ್ವವನ್ನು ಪ್ರತಿದಿನವೂ ನಾನು ಸ್ತೋತ್ರ ಮಾಡಿಕೊಳ್ಳುತ್ತೇನೆ, ಉಪಾಸನೆ ಮಾಡ್ತೇನೆ, ಧ್ಯಾನ ಮಾಡ್ತೇನೆ. ಹೇಗೆ ಅದು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ತು ಹೇಳ್ತದೆ. ಎಲ್ಲಿ ಮಾತು ಮನಸ್ಸುಗಳು ಹೋಗಿ ಅವನನ್ನು ಕಂಡು ಮುಟ್ಟಲಾರದೆ ಹಿಂತಿರುಗಿದವೋ ಅಂತ ಅದರ ಅರ್ಥ. ಅವನ್ನು ನೋಡಬಹುದು, ಆದರೆ ಅವನ್ನು ಸಮೀಪಿಸುವುದಕ್ಕಾಗಲಿ, ಮುಟ್ಟಲಿಕ್ಕಾಗಲಿ, ಅದನ್ನು ಹೀಗೆಂದು ವ್ಯಾಖ್ಯಾನಿಸುವುದಕ್ಕಾಗಲಿ ಆಗದೇ ಇರತಕ್ಕಂಥ ಆತ್ಮತತ್ವ ಅದು. ವಾಚೋ ವಿಭಾಂತಿ ನಿಖಿಲಾಯ ಅದನುಗ್ರಹೇಣ. ಮಾತಿನ ಮೂಲಕ ಹೇಳುತ್ತಾನೆ ಅಂದರೆ ಅವನು ಅನುಭವಿಯಾಗಿರ್ತಕ್ಕಂಥವನು, ಅದನ್ನು ಹೇಳಲು ಪ್ರಯತ್ನ ಮಾಡಬಹುದು, ಆದರೆ ಅದೂ ಕೂಡ ಮಾತಿನ ಸ್ವರೂಪಕ್ಕೆ ನಿಲುಕಲಾರದಂಥದ್ದು. ಮಾತು ಮನಸ್ಸಿಗೆ ಮೀರಿದ ಅತ್ಯಂತಿಕವಾಗಿರ್ತಕ್ಕಂಥ ತತ್ವ ಆ ತತ್ವವನ್ನು ನಾನು ಪ್ರತಿದಿನವೂ ಸ್ತೋತ್ರ ಮಾಡ್ತೇನೆ. ಎನ್ನೇತಿ ನೇತಿ ವಚನೈರು ನಿಗಮ ಅವೋಚು. ಆ ತತ್ವವನ್ನು ನೇತಿ ನೇತಿ ಶಬ್ದದಿಂದ, ಇದಲ್ಲ ಇದಲ್ಲ ಎಂಬ ಶಬ್ದದಿಂದ ವೇದ ಉಪನಿಷತ್ತುಗಳು ಸಾರಿ ಸಾರಿ ಹೇಳುತ್ತಾ ಇವೆ. ಯಾವುದು ಮಾತಿಗೆ ಮಾತಿಗೆ ಸಿಗುತ್ತದೆಯೋ ಅದಲ್ಲ, ಯಾವುದು ಮನಸ್ಸಿಗೆ ಸಿಗುತ್ತದೆಯೋ ಅದಲ್ಲ, ಯಾವುದು ಹಿಡಿಯಲು ಸಾಧ್ಯವೋ ಅದಲ್ಲ, ಯಾವುದು ದೃಷ್ಟಿಗೋಚರವೋ ಅದಲ್ಲ. ಅದಕ್ಕೆ ಅವರು ಉಪನಿಷತ್ತಿನಲ್ಲಿ ಹೇಳ್ತಾರೆ, ಶ್ರೋತೃವಿನ ಶ್ರೋತೃವನ್ನು ಏತರಿಂದ ಕಂಡಾನು, ದ್ರಷ್ಟುವಿನ ದ್ರಷ್ಟುವನ್ನು ಏತರಿಂದ ಕಂಡಾನು. ಇಲ್ಲ ಮೈತ್ರೇಯಿ ಆತ್ಮಾ ವಾ ಅರೇ ದ್ರಷ್ಟವ್ಯೋ ಶ್ರೋತವ್ಯೋ ನಿಧಿಧ್ಯಾಸಿ ತಂಬೈ ಅಂತ ಉಪನಿಷತ್ತು ಹೇಳ್ತಾರೆ. ತಂ ದೇವ ದೇವಂ ಅಜಂ ಅಚ್ಯುತಂ ಆಹುರಗ್ರಂ. ಆ ಪರಮ ದೇವ ದೇವೋತ್ತಮವಾಗಿರ್ತಕ್ಕಂಥದ್ದು ಅಂದರೆ ನಾವು ಯಾವುದು ದೊಡ್ಡ ವಸ್ತುವಿಗೆ, ಶ್ರೇಷ್ಠವಾದ ವಸ್ತುವಿಗೆ ದೇವರು ಅಂತ ಹೇಳ್ತೀವಿ. ಆ ಯಾವ ದೇವರು ಅಂತ ಕರೀತೀವೋ ಅದೆಲ್ಲವೂ ಆತ್ಮಸ್ಥಿತಿಯಲ್ಲಿ ಲೀನವಾಗಿಬಿಟ್ಟಿರ್ತದೆ, ಆತ್ಮನಲ್ಲಿ ಐಕ್ಯವಾಗಿರ್ತದೆ. ಅದು ಮಾತಿಗೂ ಮನಸ್ಸಿಗೂ ನಿಲುಕಲಾರದಂಥ ವಸ್ತುವಾಗಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಾರೆ. ತಾನು ಮಾತಿನಿಂದ ಅದನ್ನು ತಿಳಿಸಲಾಗದೇ ಇರತಕ್ಕಂಥದ್ದನ್ನು ಹೇಗೆ ತಿಳಿಸ್ಲಿಕ್ಕೆ ಸಾಧ್ಯ? ದೃಷ್ಟಿಯಿಂದ ನೋಡಲಾರದನ್ನು ನಾವು ದೃಷ್ಟಿಯಿಂದ ವ್ಯಾಖ್ಯಾನಿಸುವುದು ಹೇಗೆ ಸಾಧ್ಯ ಅಂತ ಹೇಳಿ. ಆತ್ಮತತ್ವ ಅಂತಕ್ಕಂಥದ್ದು ಹವಾಮಾನಸ ಗೋಚರವಾಗಿರತಕ್ಕಂಥದ್ದು ಅನ್ನುವುದನ್ನು ಶಂಕರಾಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾ, ಅದನ್ನು ನಾವು ಸ್ತೋತ್ರ ಮಾಡುತ್ತಿದ್ದೇವೆ, ಅದನ್ನು ನಾವು ಪ್ರತಿದಿನ ಭಜಿಸುತ್ತೇನೆ ಅಂತ ಹೇಳಿ ಸಾಧಕನಾಗಿರ್ತಕ್ಕಂಥವನು ಬೆಳಗ್ಗೆ ಅದನ್ನು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿ ಅದನ್ನು ಸೂಚನೆ ಕೊಡ್ತಾರೆ. ಇನ್ನು ಮೂರನೇ ಸ್ತೋತ್ರವನ್ನು ನೋಡೋದಾದರೆ, ಪ್ರಾತರ್ನಮಾಮಿ ಹೃದಯ ಪ್ರಾತರ್ನಮಾಮಿ ತಮಸ ಪರಮಾರ್ಕವರ್ಣಂ. ಯಾವ ಅಜ್ಞಾನವೆಂಬ ಕತ್ತಲಿದೆಯೋ ಆ ಕತ್ತಲಿಗೆ ಸೂರ್ಯನ ಪ್ರಖರವಾದ ಕಿರಣದಂತೆ ಜ್ಞಾನದ ಜ್ಯೋತಿಯಾಗಿರತಕ್ಕಂಥ ಆತ್ಮತತ್ವವನ್ನು ಪ್ರತಿ ದಿವಸವೂ ನಮಿಸುತ್ತೇನೆ, ನಮಸ್ಕಾರ ಮಾಡ್ತೇನೆ, ಅದಕ್ಕೆ ತಲೆಬಾಗ್ತೇನೆ, ಅದಕ್ಕೆ ಸಿರಬಾಗ್ತೇನೆ ಅಂತ ಹೇಳ್ತಕ್ಕಂಥದ್ದು. ತಮಸ ಪರಮಾರ್ಕವರ್ಣಂ, ಈ ಕತ್ತಲಿನ ಆಚೆಗೆ, ಅಜ್ಞಾನದ ಆಚೆಗೆ ಇರತಕ್ಕಂಥ ಜ್ಯೋತಿ, ಪರಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥದ್ದು. ಕಿಂ ಜ್ಯೋತಿರಯಂ ಪುರುಷ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಉಪನಿಷತ್ತಿನಲ್ಲಿ. ಯಾವುದು ಮನುಷ್ಯನಿಗೆ ಬೆಳಕು? ಹಗಲು ಸೂರ್ಯನ ಬೆಳಕು, ರಾತ್ರಿ ಚಂದ್ರನ ಬೆಳಕು, ಅಮಾವಾಸ್ಯ ಕತ್ತಲಲ್ಲಿ ನಕ್ಷತ್ರಗಳ ಬೆಳಕು, ಮೋಡ ಮುಚ್ಚಿಕೊಂಡು ನಮ್ಮ ಕೈಯೇ ನಮಗೆ ಕಾಣಿಸಿದಂತಹ ಕತ್ತಲಲ್ಲಿ ಮಾತು ಬೆಳಕು, ಶಬ್ದ ಬೆಳಕು. ಆ ಶಬ್ದವೂ ನಿಂತು ಹೋದ ಸಮಯದಲ್ಲಿ ಆತ್ಮನೇ ಬೆಳಕು, ಆತ್ಮೈರವೇ ಸ್ವಯಂ ಜ್ಯೋತಿ. ಈ ರೀತಿಯಾಗಿರ್ತಕ್ಕಂಥ ಸ್ವಯಂ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಸೂರ್ಯ ಸ್ವರೂಪವಾಗಿರ್ತಕ್ಕಂಥ ಜ್ಞಾನ ತಿಮಿರವನ್ನು ಓಡಿಸ್ತಕ್ಕಂಥ, ತನ್ನಲ್ಲಿ ತಾನೇ ತಿಳಿದು ಆನಂದ ಪಡ್ತಕ್ಕಂಥ, ತನ್ನ ಸ್ವಸ್ವರೂಪವೇ ಆಗಿರ್ತಕ್ಕಂಥ ಆತ್ಮತತ್ವವನ್ನು ಪ್ರತಿ ದಿವಸವೂ ನಮಿಸುತ್ತೇನೆ, ನಮಸ್ಕಾರ ಮಾಡ್ತೇನೆ. ಮತ್ತೆ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ. ಅದು ಪೂರ್ಣವಾಗಿರತಕ್ಕಂಥದ್ದು,
ಅದನ್ನು ಉಳಿದ ಇನ್ನ ಎಲ್ಲ ವಸ್ತುಗಳು ಕೂಡ ಲೌಕಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಪರಿಭಾವನೆಗೆ ತಕ್ಕೊಂಡ್ರೆ ಎಲ್ಲವೂ ಅಪೂರ್ಣವಾಗಿರ್ತಕ್ಕಂಥದ್ದು. ಬ್ರಹ್ಮ ಒಂದೇ ಪೂರ್ಣವು, ಪೂರ್ಣವಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವುದು ಉಪನಿಷತ್ತಿನ ಸಾರ. ಯಾವ ಪೂರ್ಣವೂ ಇದೆಯೋ, ಇದು ಪೂರ್ಣವೂ ಅದು ಪೂರ್ಣವೂ ಪ್ರತಿಯೊಂದು ಪೂರ್ಣವಾಗಿರ್ತಕ್ಕಂಥದ್ದು, ಪರಬ್ರಹ್ಮ ವಸ್ತುವಾಗಿರ್ತಕ್ಕಂಥದ್ದು. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತದೆ ಅಂತಕ್ಕಂಥದ್ದು. ಪರಬ್ರಹ್ಮಕ್ಕೆ ಮತ್ತೆ ಅಪೂರ್ಣವಾಗಿರತಕ್ಕಂತಹ ಸಂಗತಿ ಈ ಆತ್ಮವೆಂಬ ಪೂರ್ಣ ವಸ್ತುವನ್ನು ಶಂಕರಾಚಾರ್ಯರು ಹೇಳ್ತಾರೆ ಸನಾತನ ಪದಂ ಅಂತ ಹೇಳಿ. ಅಲ್ಮಪ್ರಭುಗಳು ಒಂದು ಪದ್ಯದಲ್ಲಿ ಹೇಳ್ತಾರೆ, ಹಿಂದೆ ನೋಡಲದು ಬಂದಿಹುದು, ಮುಂದೆ ಕಾಣಲದೆ ನಿಂತಿಹುದು, ಸಂದು ಸಂಧಿಗೂ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗ ವಿಧಾನ ಅಂತ ಹೇಳಿ. ಹಾಗೆ ಇದು ಸನಾತನ ಪದಂ, ಬಹಳ ಹಿಂದಿನಿಂದಲೂ ಇರತಕ್ಕಂಥದ್ದು, ಅನಾದಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕೊನೆ ಎಂಬುದು ಇಲ್ಲ, ಹುಟ್ಟು ಎಂಬುದು ಇಲ್ಲ, ಸಾವು ಎಂಬುದು ಇಲ್ಲ. ಅದು ಇರತಕ್ಕಂಥ ಅನಂತವಾಗಿರ್ತಕ್ಕಂಥ ಒಂದೇ ಒಂದು ತತ್ವ ಆತ್ಮವೆಂಬುದು ಒಂದು ತತ್ವ. ಆ ತತ್ವವನ್ನು ಯಾರು ಅನುಭವಕ್ಕೆ ತಂದುಕೊಳ್ತಾರೆ ಅವರೆಲ್ಲರೂ ಆತ್ಮವೇ ಆಗ್ತಾರೆ. ಆತ್ಮವಿವೇದ ಆತ್ಮೈವ ಭವತಿ. ಹಾಗೆ ಸನಾತನ ಪದ ಇದು, ಈ ಸನಾತನ ಪದದ ಜೊತೆಗೆ ಅವರು ಹೇಳ್ತಾರೆ ಪೂರ್ಣಂ ಸನಾತನಮಿದಂ ಪುರುಷೋತ್ತಮಾಖ್ಯಂ, ಅತ್ಯಂತ ದೈವಸ್ವರೂಪದಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ನಾವೇನು ಭಾವಿಸ್ತೇವೆ, ಅದರ ಮೂಲ ತತ್ವವಾಗಿರ್ತಕ್ಕಂಥದ್ದು, ಪ್ರತಿಯೊಂದು ದೈವಗಳ ಸ್ವರೂಪವೇ ಆಗಿರ್ತಕ್ಕಂಥದ್ದು, ಪ್ರತಿಯೊಂದು ಚರಾಚರ ವಸ್ತುಗಳ ಸ್ವರೂಪವೇ ಆಗಿರ್ತಕ್ಕಂಥದ್ದು, ಅದಕ್ಕೆ ಆ ವ್ಯಾಪ್ತಿಯನ್ನು ಹೊರಗಡೆ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಇರತಕ್ಕಂಥದ್ದು. ಅತ್ಯತಿಷ್ಠ ದಶಾಂಗುಲಂ ಅನ್ನುವುದೊಂದು ಉಪಮಾನ, 10 ಇಂಚುಗಳಷ್ಟು ಮೇಲೆ ಇರುತ್ತೆ ಈ ಆತ್ಮತತ್ವ ಅಂತಕ್ಕಂಥದ್ದು. ಎಲ್ಲ ವಸ್ತುಗಳನ್ನು ಬ್ರಹ್ಮಾಂಡವನ್ನು ಮೀರಿ 10 ಇಂಚು ಮೇಲೆ ಇದೆ ಅಂತ ಅಂದರೆ ಅದಕ್ಕೆ ಆ ವ್ಯಾಪ್ತಿ ಅಂತಕ್ಕಂಥದ್ದು ಅಳವಡೋದಿಲ್ಲ, ಅದಕ್ಕೆ ಅನ್ವಯಿಸುವುದಿಲ್ಲ ಅಂತ ಅದರ ಅರ್ಥ. ಪಾದೋಸ್ಯ ವಿಶ್ವಭೂತಾನೆ ಅಂತ ಒಂದು ಮಾತು ಹೇಳ್ತಾರೆ. ಈ ಇಡೀ ಬ್ರಹ್ಮಾಂಡ ಅಂತ ಏನು ಕಾಣಿಸ್ತದೆ, ಇದೆಲ್ಲವೂ ಒಂದು ಪಾದ ಅಂದರೆ ಕಾಲು ಭಾಗ ಮಾತ್ರ ಅಂತ, ಇನ್ನು ಮುಕ್ಕಾಲು ಭಾಗ ಜಾಸ್ತಿ ಇದೆ ಅಂತ. ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದ ಶೇಷಂ ಅಶೇಷ ಮೂರ್ತವು, ಯಾವ ಈ ಇಡೀ ಜಗತ್ತು ಅಂತಕ್ಕಂಥದ್ರ ಉಳ್ಕೊಂಡಿರ್ತಕ್ಕಂಥ ಭಾಗ, ಉಳಿಯದೇ ಇರತಕ್ಕಂಥ ಭಾಗ, ಕಳೆದಿರ್ತಕ್ಕಂಥ ಭಾಗ, ನೋಡಿರ್ತಕ್ಕಂಥ ಭಾಗ, ಪ್ರತಿಯೊಂದವೂ ಕೂಡ ರಜ್ವಾ ಭುಜಂಗಮ ಇವ ಪ್ರತಿಭಾಸಿತಂ ವೈ, ಹಗ್ಗದಲ್ಲಿ ಹಾವು ತೋರಿಕೊಂಡಂತೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶಂಕರಾಚಾರ್ಯರು. ಈ ಜಗತ್ತು ಅನ್ನತಕ್ಕಂಥದ್ದು ಪರಬ್ರಹ್ಮದಲ್ಲಿ ಹಗ್ಗವು ಹಗ್ಗದಲ್ಲಿ ಹಾವು ತೋರಿಕೊಂಡಂಥ ಒಂದು ಹುಸಿ ತೋರಿಕೆ, ಮಿಥ್ಯೆ ಮಾಯೆ. ಅದನ್ನು ಮಾಯೆ ಅಂತ ಕರೆಯೋದಕ್ಕೆ ಯಾಕೆ ಕಾರಣ ಅಂದರೆ ಅದು ಹುಡುಕ್ತ ಯಾಮಾಸ ತಾಮ್ ಯಾಮಾಸ ಸಾ ಮಾಯ ಅಂತ ಅದಕ್ಕೊಂದು ಡೆಫಿನಿಷನ್ ಕೊಡ್ತಾರೆ. ಯಾವುದು ಅಲ್ಲವೋ ಅದು ಹೌದಾಗಿ ಕಾಣುವುದಕ್ಕೆ ಮಾಯೆ ಅಂತ ಕರೀತಾರೆ. ಯಾವುದು ಅಲ್ಲವೋ ಅದು ಹೌದಾಗಿ ಕಾಣುವುದಕ್ಕೆ ಮಾಯೆ ಅಂತ ಕರೀತಾರೆ, ಯಾಮಾಸ ಸಾ ಮಾಯ. ಹಾಗೆ ಮಾಯೆಯ ಹುಸಿ ತೋರಿಕೆಯಲ್ಲಿ ಕಾಣಿಸ್ತಕ್ಕಂಥ ಈ ಜಗತ್ತಿನ ಅಶೇಷ ಮೂರ್ತವು, ಪ್ರತಿಯೊಂದು ವಸ್ತುಗಳು ಕೂಡ ಪರಮಾರ್ಥವಲ್ಲದೆ, ಪರಮಾತ್ಮನಲ್ಲದೆ, ಆತ್ಮಶಕ್ತಿ ಅಲ್ಲದೆ, ಆತ್ಮಸತ್ವ ಅಲ್ಲದೆ, ಆತ್ಮತತ್ವ ಅಲ್ಲದೆ ಬೇರೆ ಏನೂ ಇಲ್ಲ ಅನ್ನತಕ್ಕಂಥದ್ದನ್ನು ಪ್ರತಿ ದಿವಸವೂ ನಾನು ಮನದಂದು ಆ ಮಹಾತತ್ವಕ್ಕೆ ನಮೋ ನಮೋ ಅಂತ ನಮಿಸ್ತಾ ಇದ್ದೇನೆ, ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ 3 ಶ್ಲೋಕಗಳಲ್ಲಿ ಶಂಕರಾಚಾರ್ಯರು ಇಡೀ ಅವರ ಅದ್ವೈತ ಅನುಭವದ ಸಾರವನ್ನು ಹಿಂಡಿ ನಮ್ಮಂಥ ಪಾಮರರಿಗೆ ಅದು ಪ್ರತಿದಿನವೂ ಅನುಸಂಧಾನದ ವೃತ್ತಿಯಾಗಲಿ ಅನ್ನೋ ಮಹಾ ಉದ್ದೇಶದಿಂದ ಈ ಪ್ರಾತಃಸ್ಮರಣ ಸ್ತೋತ್ರಗಳನ್ನು ಮಾಡಿದ್ದಾರೆ. ನಿಜವಾಗಿ ಶಂಕರಾಚಾರ್ಯರು ಮಾತು ಮನಸ್ಸುಗಳಿಗೆ ಮೀರಿದ ಆ ತತ್ವ ಸ್ವರೂಪವೇ ಹೌದು. ಆದರೂ ಕೂಡ ಪಾಮರರ ಹಿತದೃಷ್ಟಿಯಿಂದ, ಮುಮುಕ್ಷುಗಳ ಹಿತದೃಷ್ಟಿಯಿಂದ, ಸಾಧಕರ ಅಧಿಕಾರಗಳಿಗೆ ತಕ್ಕನಾಗಿರ್ತಕ್ಕಂಥ ಪ್ರತಿಯೊಂದು ದೇವತೆಗಳನ್ನು, ಪ್ರತಿಯೊಂದು ಉಪಾಸ್ಯ ವಸ್ತುಗಳನ್ನು, ಪ್ರತಿಯೊಂದು ತತ್ವದ ರೀತಿಗಳನ್ನು ಎಲ್ಲವನ್ನೂ ಅನುಸಂಧಾನಕ್ಕೆ ತಂದುಕೊಡುವ ಸಹಸ್ರಾರು ದೇವತೆಗಳ ಸ್ತೋತ್ರಗಳನ್ನು ಮಾಡಿದ್ದಾರೆ, ಸ್ತುತಿಗಳನ್ನು ಮಾಡಿದ್ದಾರೆ, ಕೃತಿಗಳನ್ನು ಮಾಡಿದ್ದಾರೆ. ಅವರು ಬ್ರಹ್ಮಸೂತ್ರಗಳಿಗೆ ಮುಂತ ಅಂಥ ಪ್ರಮುಖವಾದಂಥ ಸಂಗತಿಗಳಿಗೆಲ್ಲ ಭಾಷ್ಯಕಾರರಾಗಿ ಭಾಷ್ಯಗಳನ್ನು ಬರೆದರೂ ಕೂಡ ಅತ್ಯಂತ ಹೃದಯಂಗಮವಾಗಿ 1/2 ಶ್ಲೋಕದಲ್ಲಿ ಕೂಡ ಆತ್ಮತತ್ವವನ್ನು ತಿಳಿಸುವಂತಹ ಸಂಗತಿಯನ್ನು ಅವರು ನಮಗೆ ತೋರಿಸಿದ್ದಾರೆ, ಆ ಉಪಾಯವನ್ನು ತೋರಿಸಿದ್ದಾರೆ. ಶ್ಲೋಕಾರ್ಧೇನ ಪ್ರವಕ್ಷಾಮಿ ಯತ್ಕಿಂಚ ಶ್ರುತಿಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ, ಒಂದು 1/2 ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು. ಏಕಶ್ಲೋಕಿ ಅಂತ ಒಂದು ಮಾತಿದೆ, ನಿರ್ವಾಣ ಷಟಕ ಅಂತಿದೆ.
ಈ ರೀತಿಯಾಗಿ ವಿವೇಕ ಚಿಂತಾಮಣಿ ವಿವೇಕ ಚೂಡಾಮಣಿ ಇಂಥ ಗ್ರಂಥಗಳನ್ನು ಅವ್ರು ಬರೆದರು. ಅಂಥ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಸಕಲ ಸಾರಾರ್ಥವನ್ನು ಈ ಪ್ರಾತಃ ಸ್ಮರಣ ಸ್ತೋತ್ರದಲ್ಲಿ ಅವರು ಇಟ್ಟು ನಮಗಾಗಿ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಆದ್ದರಿಂದಲೇ ನಮ್ಮ ಶಂಕರಲಿಂಗ ಭಗವಾನ್ ಮಹಾರಾಜರು ಈ ಪ್ರಾತಃ ಸ್ಮರಣ ಸ್ತೋತ್ರವನ್ನು ನಿತ್ಯ ಗುರು ಭಜನ ಪದ್ಧತಿಯಲ್ಲಿ ಅಳವಡಿಸಿಬಿಟ್ರು. ನಮಗೆ ಅರಿತೋ ಅರಿವಿಲ್ಲದೇನೋ, ನಮಗೆ ತಿಳಿದೋ ತಿಳಿದೇ ಇಲ್ಲದೇನೋ, ನಮಗೆ ಬೇಕಾಗಿಯೋ ಬೇಕಿಲ್ಲದೇನೋ, ನಾವು ಆತ್ಮತತ್ವವನ್ನು ಧ್ಯಾನ ಮಾಡ್ತಾ ಹೋದರೆ ಅದನ್ನೇ ನಾವು ಆ ಸ್ವರೂಪವನ್ನೇ ನಾವು ಹೊಂದುತ್ತೀವಿ, ಆ ಸ್ವರೂಪ ಆಗಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಮನಗಾಣ್ತೀವಿ. ನಾವು ಹೊಂದೋದೇನಲ್ಲ, ನಾವು ಆಗಿಲ್ಲ ಅದು ಇವತ್ತೇನೋ ಹೊಸದಾಗಿ ಒಂದು ಅಂಗಿ ಹಾಕೊಂಡಂಗೆ ಒಂದು ಹಾಕತ್ತೀವಿ ಅಂತಲ್ಲ, ಅದು ಆಗಿರುವುದನ್ನು ಮರೆತಿದ್ದೇವೆ, ಮರೆತಿದ್ದನ್ನು ಜ್ಞಾಪಿಸ್ಕೊಳ್ತೇವೆ. ನಮ್ಮ ಆತ್ಮಾನುಸಂಧಾನಕ್ಕೆ ಇದು ಅನುಕೂಲವಾಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇದಕ್ಕೆ ಯಾರೋ ಒಂದು ಸಾರ್ಥಕವಾದಂಥ ಫಲಶ್ರುತಿ ಶ್ಲೋಕವನ್ನು ಕೂಡ ಬರೆದ, ಶ್ಲೋಕತ್ರಯಮಿದಂ ಪುಣ್ಯಂ ಲೋಕತ್ರಯ ವಿಭೂಷಣಂ ಪ್ರಾತಃ ಕಾಲೇ ಪಠೇದ್ಯಸ್ತು ಸಗಚ್ಛೇತ್ ಪರಮಾಂಗತಿಂ ಅಂತ ಹೇಳಿ, ಅವನು ಯಾವನು ಇದನ್ನು ಸ್ತುತಿ ಮಾಡ್ತಾನೆ, ಯಾವನು ಇದನ್ನು ಅನುಸಂಧಾನ ಮಾಡ್ಕೊಳ್ತಾನೆ, ಇದನ್ನು ಯಾವನು ರಕ್ತಗತ ಮಾಡ್ಕೊಳ್ತಾನೆ, ಅವನು ಆತ್ಮತತ್ವವೇ ಆಗ್ತಾನೆ ಹೊರತು ಬೇರೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಫಲಶ್ರುತಿಯನ್ನು ಕೂಡ ಹೇಳಿದ್ದಾರೆ. ಫಲಶ್ರುತಿ ಅಂತಕ್ಕಂಥದ್ದು ಉಪಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉಪಾಸನೆಗೆ ಫಲ ಇರ್ತದೆ. ಬ್ರಹ್ಮತತ್ವಕ್ಕೆ ಯಾವ ಫಲವೂ ಇಲ್ಲ, ಅನುಭವವೇ ಫಲ, ಆತ್ಮನಲ್ಲಿ ನೆಲೆಗೊಳ್ಳತಕ್ಕಂಥದ್ದೇ ಫಲ. ಅಂತಹ ಸ್ಥಿತಿ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಹೇಳಿ ನಾನು ಶಂಕರ ಭಗವತ್ಪಾದಾಚಾರ್ಯರ ಪಾದ ಪದ್ಮಗಳಲ್ಲಿ ಬೇಡಿಕೊಳ್ತಾ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಇದಕ್ಕೆ ಪೂರಕವಾಗಿರತಕ್ಕಂತಹ ಒಂದು ಶರೀಫರ ಒಂದು ತತ್ವ ಪದವನ್ನು ನಾನು ಇಲ್ಲಿ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಬ್ರಹ್ಮನಾದ ಒಂದೇ ಬೋಧ, ಒಂದೇ ಬ್ರಹ್ಮನಾದ ಒಂದೇ ಸಾಧನೆ ಮಾಡುವ ಹಾದಿ, ಒಂದೇ ಆದಿ ಪದವು ಒಂದೇ ಬೋಧ, ಒಂದೇ ಬ್ರಹ್ಮನಾದ ಒಂದೇ ಬಿಂದು, ಒಂದೇ ನಿಜಾನಂದ ಒಂದೇ ಬಿಂದು, ಒಂದೇ ನಿಜಾನಂದ ಒಂದೇ ತಂದೆ ಸದ್ಗುರು ಗೋವಿಂದ ಒಂದೇ ತತ್ವಪದದಲ್ಲಿ ಶಂಕರಾಚಾರ್ಯರು ನಮಗೆ ಬೋಧಿಸಿದಂಥ ಅದ್ವೈತ ಸಿದ್ಧಾಂತವು ಬಹಳ ಅದ್ಭುತವಾಗಿ ವ್ಯಾಖ್ಯಾನಿತವಾಗಿದೆ ಅಂತ ನನ್ನ ಭಾವನೆ. ಯಾಕಂದರೆ ಶಿಶುನಾಳ ಶರೀಫರು ಒಬ್ಬ ಅನುಭಾವಿ ಕವಿ, ಅವರ ಅದ್ವೈತ ಅನುಭವವನ್ನು ತುಂಬ ಅದ್ಭುತವಾಗಿ ಹಿಡಿದಿಟ್ಟಿರತಕ್ಕಂಥ ಪದ್ಯಗಳಿವೆ ನಮ್ಮಲ್ಲಿ. ಇವತ್ತು ಅವರ ತತ್ವಪದಗಳು ಅಷ್ಟೊಂದು ಜನಪ್ರಿಯವಾಗಲಿಕ್ಕೆ ಕಾರಣ ಏನು ಅಂದರೆ, ಅನುಸಂಧಾನ ಮಾಡತಕ್ಕಂಥವ್ರಿಗೆ ಯಾರು ನಿಧಿಧ್ಯಾಸನ ಮಾಡ್ತಾರೆ ಅಂತಕ್ಕಂಥವ್ರಿಗೆ, ಪದ್ಯಗಳ ಅರ್ಥಾರ್ಥವನ್ನು ತಿಳ್ಕೊಳ್ತಕ್ಕಂಥವ್ರಿಗೆ, ಅದರ ಮೂಲವನ್ನು ಹುಡುಕುವಂಥವ್ರಿಗೆ ತುಂಬ ಆಧ್ಯಾತ್ಮ ಸಾಧನೆಗೆ ಅನುಕೂಲ ಮಾಡತಕ್ಕಂಥ ತತ್ವ ಪದಗಳಿದ್ದಾವೆ ಅವರು. ಹಾಗಾಗಿ ತುಂಬ ಜನಪ್ರಿಯವಾಗಿದ್ದು, ಇದರಲ್ಲಿ ಬೋಧ ಒಂದೇ ಬ್ರಹ್ಮನಾದ ಒಂದೇ ಅಂತ ಹೇಳ್ತಾರೆ ಅವರು. ಆ ತತ್ವ ಪದವು ಶಂಕರಾಚಾರ್ಯರ ಪ್ರಾತಃಸ್ಮರಣ ಸ್ತೋತ್ರದೊಂದಿಗೆ ಹೋಲಿಸಿದಾಗ ಅದು ನಿಜವಾಗಿಯೂ ಇದು ಪ್ರತಿದಿನ ಅನುಸಂಧಾನ ಯೋಗ್ಯವಾದ ಪದ್ಯ ತತ್ವಪದ. ಇದೊಂದು ಬೋಧ, ಬೋಧ ಒಂದೇ, ಅದ್ವೈತದ ಪ್ರಕಾರವಾಗಿರ್ತಕ್ಕಂಥದ್ದು ಒಂದೇ, ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ಒಂದೇ, ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಒಂದೇ. ಹಾಗಾಗಿ ಈ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಇಂಥ ತತ್ವಪದಗಳು ಕೂಡ ನಮಗೆ ಸಾಕಷ್ಟು
ಉಪಯೋಗ ಮಾಡ್ತವೆ ನಮ್ಮ ಸಾಧನೆ ಹಾದಿಯಲ್ಲಿ ಅಂತ ಭಾವಿಸ್ಕೊಂಡು ಈ ಪದ್ಯವನ್ನು ಹಾಡಿದ್ದೇವೆ. ಸ್ನೇಹಿತರೆ, ನಿಮಗೆ ಅದು ಮನಸ್ಸಿಗೆ ಮುಟ್ಟಿದರೆ ಇದು ಗುರುವಿನ ಪ್ರಸಾದ ಅಂತ ಭಾವಿಸ್ಕೊಳ್ಳಿ. ದೋಷಗಳಿದ್ದರೆ ನಾನು ಮೊದಲೇ ಹೇಳಿದ್ದೇನೆ, ದೋಷಗಳಿದ್ದರೆ ದೋಷಗಳೆಲ್ಲವೂ ನನ್ನ ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ನನ್ನ ದೋಷಗಳು, ನನ್ನ ಪ್ರಯತ್ನದಲ್ಲಾಗಿರ್ತಕ್ಕಂಥ ಎಡವಟ್ಟುಗಳು, ಅದನ್ನು ನೀವು ಮನಿಸಿಕೊಂಡು ನನ್ನನ್ನು ಹರಸ್ತೀರಿ ಅಂತ ಹೇಳಿ ಭಾವಿಸ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ ನಮಃ ಪಾರ್ವತೀಪತೇ ಹರ ಹರ ಮಹಾದೇವ.